वेलकम टू मै चानल अस्ट्रो कन्नड़ यस फ्रेंड्स इवतु नानूं कई बगे तेस्कोड़ी कई नो तुम रेडिश अंत कानस्ता है रेडिश पिंकिश हेळबेकु नन्न प्रकार इदू स्वल्प रेडिश अंत हेळबहुदु यारिगे रेडिश हैंडु अवरु एक्स्ट्रीम्ली स्पोर्टिव तुम्बा वंदु करेज इरुवंतद्दु तुम्बा धैर्य इरुवंतद्दु ಕೆಲವು ಸಂದರ್ಭದಲ್ಲಿ ತುಂಬ ಕೋಪ ತುಂಬ ಆವೇಶ ಇವುಗಳನ್ನು ಬರುವಂಥ ವ್ಯಕ್ತಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ಯಾವುದು ಆ್ಯಂಗರ್ ರಿಲೇಟೆಡ್ ಇಶ್ಯೂಸು ಇರುವಂಥ ಸಾಧ್ಯತೆಗಳು ಇರುತ್ತೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ನೋಡಿದ್ರೆ ಈ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುವಂಥ ಕೈ ಅಗೇನ್ ಒಂದು ಪಾಮ್ಗೆ ಕಂಪ್ಯಾರಿಸನ್ನು ಶಾರ್ಟ್ ಫಿಂಗರ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಅಷ್ಟು ವೆಯ್ಟ್ ಮಾಡುವಂಥ ಪರ್ಸ್ನಾಲಿಟಿ ಅಲ್ಲ ಅಂತ ಹೇಳ್ಬೋದು. ಮತ್ತು ಗುರು ಬೆರಳು ಎತ್ತರವಾಗಿರೋದು ಮತ್ತು ಗುರು ಪರ್ವತ ಸ್ವಲ್ಪ ಎತ್ತರವಾಗಿರೋದು ಸ್ವಲ್ಪ ಡಾಮಿನೆಂಟ್ ಪರ್ಸ್ನಾಲಿಟಿಯನ್ನು ತೋರಿಸುತ್ತೆ. ಅಂದರೆ ಕಂಪ್ಯಾರಿಟಿವ್ಲಿ ಎಲ್ಲರ ಒಂದು ಹೋಲಿಸ್ಕೊಂಡ್ರೆ ಇವರು ಸ್ವಲ್ಪ ಒಂದು ಅಧಿಕಾರವನ್ನು ಒಂದು ಸ್ಥಾನಮಾನವನ್ನು ಒಂದು ನಾಲೆಡ್ಜನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹೊಂದಿ ಬೇರೆಯವ್ರಿಗಿಂತ ಸ್ವಲ್ಪ ಸುಪೀರಿಯರಾಗಿರ್ತಾರೆ ಅಂತ ಹೇಳ್ಬೋದು. ಅದು ಫಸ್ಟ್. ದ ನೆಕ್ಸ್ಟ್ ಒಂದು ಒಂದು ಸೂರ್ಯ ಬೆರಳು ಸಹ ಸಾಕಷ್ಟು ಎತ್ತರಕ್ಕಿದೆ, ಚೆನ್ನಾಗಿದೆ. ಮತ್ತು ಬುಧ ಬೆರಳು ಸ್ವಲ್ಪ ಶಾರ್ಟ್ ಅಷ್ಟೇ, ಪೂರ್ತಿ ಶಾರ್ಟ್ ಅಲ್ಲ, ಸ್ವಲ್ಪ ಶಾರ್ಟ್ ಆಗಿರೋದನ್ನು ಕಾಣಿಸುತ್ತೆ. ಸ್ವಲ್ಪ ಶಾರ್ಟ್ ಆಗಿದೆ ಅಂದರೆ ಅಫ್ಕೋರ್ಸ್ ಅವರು ಅಪ್ ಟು ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಎಲ್ಲ ಇದೆ. ಬಟ್ ಕೆಲವು ವಿಚಾರಗಳನ್ನು ಬೇರೆಯವರಿಗೆ ಆ್ಯಸ್ ಇಟ್ ಈಸ್ ತನ್ನ ಮನಸ್ಸಲ್ಲೇನಿದೆ ಅದೇ ಥರ ವ್ಯಕ್ತಪಡಿಸೋದ್ರಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಅಪರಿಚಿತರುಗಳನ್ನೇ ಜಾಸ್ತಿ ಮಾತಾಡೋದಿಲ್ಲ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಒಂದಾದರೆ ನೆಕ್ಸ್ಟ್ ಬಂದು ನಾವು ಪರ್ವತಗಳ ಏರಿಳಿತಗಳನ್ನು ಮತ್ತು ಅದರ ಚಿಹ್ನೆಗಳನ್ನು ನೋಡೋದಾದರೆ ನೋಡಿ, ಇಲ್ಲಿ ಗುರು ಪರ್ವತವನ್ನು ನೋಡ್ತಾ ಇದ್ದೀವಿ. ಗುರು ಪರ್ವತದಲ್ಲಿ ನಮಗೆ ಹೀಗೊಂದು ರೇಖೆ ಹೀಗೊಂದು ರೇಖೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಅಡ್ಡಲಾಗಿ ಸಹ ಸುಮಾರು ಎರಡು ಮೂರು ರೇಖೆಗಳು ಕಾಣಿಸ್ತಾ ಇದೆ. ಸೊ ಈ ಒಂದು ಹಸ್ತವನ್ನು ಬಹಳ ಡೀಪಾಗಿ ನೋಡಿದಾಗ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ಈ ಯಾವುದೇ ರೇಖೆಗಳು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇಲ್ಲ. ನೋಡಿ, ಹೀಗೆ ಮತ್ತು ಹೀಗೆ ಮತ್ತು ಹೀಗೆ ಇರುವಂಥದ್ದು. ಸೊ ಇಲ್ಲಿ ಇದನ್ನು ನಾವು ಗ್ರಿಲ್ ಸೈನ್ ಅಂತ ಕರೆಯೋಕ್ಕಲ್ಲ. ಗ್ರಿಲ್ ಸೈನ್ ಅಂದರೆ ಮೂರು ಲೈನ್ಗಳು ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಆದರೆ ಇಲ್ಲಿ ಮೂರು ಲೈನ್ಗಳು ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಹೀಗೆ ನೋಡಿ ಹೇಗಿದೆ, ಆದರೆ ಇಲ್ಲಿದ ಲೈನು ಇಲ್ಲಿದೆ, ಈ ಮೂರು ಲೈನ್ಗೆ ಕನೆಕ್ಷನ್ ಇಲ್ಲ. ಮತ್ತು ಹೀಗೊಂದು ಲೈನ್ ಇದೆ ಮತ್ತು ಇನ್ನೊಂದು ಇಲ್ಲಿಂದ ಒಂದು ಲೈನ್ ಇರೋದನ್ನು ಕಾಣಿಸ್ತಾ ಇದೆ. ಸೊ ಹಂಗಾಗಿ ಇದು ಗ್ರಿಲ್ ಫಾರ್ಮೇಷನ್ ಅಲ್ಲ. ಮತ್ತು ಇಲ್ಲಿಂದ ಒಂದು ಲೈನು ಈ ಥರ ಗುರು ವಲಯವನ್ನು ನಿರ್ಮಿಸ್ತಾ ಇದೆ. ಇವರು ಬಹಳಷ್ಟು ರೆಸ್ಪಾನ್ಸಿಬಲ್ ರೆಸ್ಪೆಕ್ಟೇಬಲ್ ಪೊಸಿಷನಲ್ಲಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಮತ್ತು ಈ ಒಂದು ಅಡ್ಡಗೆರೆಗಳನ್ನು ಗಮನಿಸಿದಾಗ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡಾಗಿ ಸ್ವಲ್ಪ ಯೋಚನೆಗಳು ಸ್ವಲ್ಪ ಒಂದು ಸಮಸ್ಯೆಗಳು ಇದೆ ಅಂತ ಹೇಳ್ಬೋದು. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಅಷ್ಟು ಉತ್ತಮವಾದ ರಿಟರ್ನ್ಸು ಬರ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಏನು ಹೇಳಬೇಕು ಅಂದರೆ, ಇಲ್ಲಿ ತುಂಬ ಗೆರೆಗಳು ಇದ್ದಾಗ, ತುಂಬ ಒಂದು ರೇಖೆಗಳಿದ್ದಾಗ ವ್ಯಕ್ತಿಯನ್ನು ತುಂಬ ಟೆನ್ಷನ್ ಗುರಿ ಮಾಡುತ್ತೆ, ತುಂಬ ಟೆನ್ಷನ್ ಆಗಿರ್ತಾರೆ. ಇದು ಮಕ್ಕಳ ಸ್ಥಾನ ಆಗಿರೋದ್ರಿಂದ ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಜಾಸ್ತಿನೇ ಚಿಂತೆ ಮಾಡ್ತಾರೆ. ಒಂದು ಹಣದ ವಿಚಾರ ಆಗಿರೋದ್ರಿಂದ ಹಣದ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾರೆ. ಹಾಗೂ ಜ್ಞಾನದ ಬಗ್ಗೆ ಆಗಿರೋದ್ರಿಂದ ಜ್ಞಾನದ ಬಗ್ಗೆಯೂ ಸಹ ಸ್ವಲ್ಪ ಆಸಕ್ತಿ ಇದೆ, ಹವ್ಯಾಸ ಇದೆ, ಜ್ಞಾನವನ್ನು ಗಳಿಸ್ಬೇಕು ಅನ್ನೋ ಆಸಕ್ತಿ ಇದೆ. ಅದಕ್ಕೆ ಸಾಕಷ್ಟು ಕಾಲಾವಕಾಶ ಇವರಿಗೆ ಸಿಗದೇ ಇರ್ಬೋದು. ಹಾಗಾಗಿ ಅದರ ಬಗ್ಗೆಯೂ ಸ್ವಲ್ಪ ಬೇಜಾರಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶನಿ ಪರ್ವತವನ್ನು ಬಂದಾಗ ನೋಡಿ, ಭಾಗ್ಯ ರೇಖೆ ಡೈರೆಕ್ಟಾಗಿ ಶನಿ ಪರ್ವತವನ್ನು ಬಂದು ತಲುಪಿ ಅದು ಗುರು ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ಇಲ್ಲಿಂದ ಇನ್ನೊಂದು ಭಾಗ್ಯರೇಖೆ ಬಂದು ನೇರವಾಗಿ ಇರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲಿಂದ ಇನ್ನೂ ಒಂದು ಭಾಗ್ಯರೇಖೆ ಹೀಗೆ ಬಂದಿರೋದನ್ನು ಕಾಣಿಸುತ್ತೆ. ಅಲ್ಲಿ ಮೂರು ಭಾಗ್ಯರೇಖೆಗಳು ಬಂದಿರೋದ್ರಿಂದ ಹಣಕಾಸಿನ ಹರಿವು ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಹಣಕಾಸು ನೋಡಿ, ಇಲ್ಲಿಂದ ಒಂದು ರೇಖೆ ಬಂದಿರೋದನ್ನು ಕಾಣಿಸುತ್ತೆ. ಹೀಗೆ ಹಣಕಾಸಿನ ಹರಿವು ತುಂಬ ಚೆನ್ನಾಗಿದೆ. ಆದರೆ ಒಂದು ಏನಪ್ಪ ಅಂದರೆ,
ಹಣಕಾಸನ್ನು ಮ್ಯಾನೇಜ್ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇವರಿಗೆ ಹಣಕಾಸಿನ ವಿಚಾರದಲ್ಲಿ, ಹಣಕಾಸು ಬರೋದರ ವಿಚಾರದಲ್ಲಿ ಏನಂತ ತೊಂದರೆಗಳಿಲ್ಲ ನೋಡಿ. 1, 2, 3 ಇಲ್ಲಿ ಸ್ವಲ್ಪ 1-2 ಗೆರೆಗಳಿದ್ದಾವೆ, ಮತ್ತು ಇಲ್ಲಿ 1-2 ಗೆರೆಗಳಿರುವಂಥದ್ದು, 2 ರೇಖೆಗಳಿರುವಂಥದ್ದು ಸ್ವಲ್ಪ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಹಣದ ವಿಚಾರದಲ್ಲಿ. ಬಟ್ ಸ್ಟಿಲ್ ಅವರು ಸ್ವಲ್ಪ ಒಂದು ಫೋಕಸ್ಡಾಗಿ ಇನ್ವೆಸ್ಟ್ಮೆಂಟು ಮತ್ತೊಂದನ್ನು ಮಾಡಿದರೆ ಅವರು ಹಣವನ್ನು ಉಳಿಸ್ಬೋದು ಅಂತ ಹೇಳ್ಬೋದು. ಮತ್ತು ಇವರು ತುಂಬ ಲಕ್ಕಿ ಹಣದ ವಿಚಾರದಲ್ಲಿ, ಬಹಳಷ್ಟು 2-3 ಕಡೆಗಳಿಂದ ಹಣ ಬರ್ತಾ ಇದೆ, ಅದನ್ನು ಹೇಗೆ ಉಳಿಸ್ಬೇಕು, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಸೂರ್ಯ ರೇಖೆ ಸಹ ತುಂಬ ಸೊಗಸಾಗಿದೆ. ಯಾರಿಗೆ ಸೂರ್ಯ ರೇಖೆ ಇದೆ ಅವ್ರಿಗೆ ನೇಮ್ ಫೇಮ್ ರೆಕಗ್ನಿಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಒಂದು ಬ್ರ್ಯಾಂಚು ಹೀಗೆ ಹೋಗಿ ಹೀಗೆ ಬ್ರ್ಯಾಂಚನ್ನು ಹೊಳ್ಗೊಂಡಿರೋದನ್ನು ಕಾಣಿಸುತ್ತೆ. ಅಂದರೆ ಇವ್ರಿಗೆ ಪದವಿ, ಅಧಿಕಾರ ಹಾಗೂ ಹೆಸರು 1-2 ಅಂದರೆ ತುಂಬ ಜಾಸ್ತಿ ಅಧಿಕಾರ ಅಂತಸ್ತು ಒಂದು ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಒಂದು ರಾಜಕೀಯದಲ್ಲಿ ಭಾಳ ಉತ್ತಮವಾದಂಥ ಭವಿಷ್ಯ ಇವ್ರಿಗೆ ಇರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೂ ಸರ್ಕಾರಿ ನೌಕರರಾಗಿದ್ದರೆ ಅತ್ಯುತ್ತಮವಾದಂಥ ಒಂದು ಹುದ್ದೆಯನ್ನು ಅಲಂಕರಿಸೋದನ್ನು ಕಾಣ್ತಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ಕಿರು ಬೆರಳ ಕಡೆ ಒಂದು ಟ್ರಯಾಂಗಲ್ ಇರೋದನ್ನು ಕಾಣ್ತೀವಿ. ಇದು ತುಂಬ ರೇರ್ ಆಗಿರುವಂಥ ಟ್ರಯಾಂಗಲ್. ಇವರು ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ತುಂಬ ಒಂದು ಅದ್ಭುತವಾದಂಥ ಯಶಸ್ಸನ್ನು, ಅಂದರೆ ಶೇರ್ ಮಾರ್ಕೆಟು ಈ ವಿಚಾರದಲ್ಲಿ ತುಂಬ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಲಾಭವನ್ನು ಸಹ ಪಡೆಯುವಂಥ ವ್ಯಕ್ತಿ ಅಂತ ಹೇಳ್ಬೋದು. ನೋಡಿ, ನೇರವಾಗಿ ಉದಾರಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆರೋಗ್ಯನೂ ಇದೆ, ಹಾಗೂ ಬಿಸ್ನೆಸ್ ಸಹ ಅತ್ಯುತ್ತಮವಾಗಿ ನಿಭಾಯಿಸುವಂಥ ಕೇಪಬಿಲಿಟೀಸ್ ಇವರಿಗೆ ಇದೆ ಅಂತ ಹೇಳ್ಬೋದು. ಮತ್ತು ನೋಡಿ, ಮನಿ ಟ್ರಯಾಂಗಲ್ ತುಂಬ ಚೆನ್ನಾಗಿ ಮೂಡಿಬಂದಿರೋದನ್ನು ಕಾಣಿಸುತ್ತೆ. ಸೊ ಹಂಗಾಗಿ ಇಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳನ್ನು ಅನುಭವಿಸಿರೋ ಸಹ ಹಣ ಇವರ ಕೈಯಲ್ಲಿ ಉಳಿಯುತ್ತೆ ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ ಖರ್ಚಾಗುವಂಥ ಯೋಗವನ್ನು ಸಹ ತೋರಿಸ್ತಾ ಇದೆ. ನೋಡಿ, ಒಂದು ಲೈನ್ ಇದರೊಳಕ್ಕೆ ಒಂದು ಹೋಗಿರುವಂಥದ್ದು. ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಸಹ ತೋರಿಸ್ತಾ ಇದೆ, ಬಟ್ ಓವರಾಲ್ ಹಣವನ್ನು ಉಳಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಹೀಗೆ ಒಂದು ಹೀಗೊಂದು ಇಲ್ಲಿ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸ್ತಾ ಇದೆ. ತುಂಬ ಬೇಸಿಕಲಿ ಈ ಥರ ಟ್ರಯಾಂಗಲ್ಗಳು ಬಿಲಿಯನೇರ್ಸ್ ಆಗಿರ್ತಾರೆ. ಇವರು ತುಂಬ ಹಣವನ್ನು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಗಳಿಸುವಂಥ ಸಾಮರ್ಥ್ಯ ಅವರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಹೆಡ್ಲೈನ್ ಗುರು ಪರ್ವತದಿಂದ ಶುರುವಾಗಿ ಅತ್ಯುತ್ತಮವಾಗಿ ಹೋಗಿರೋದ್ರಿಂದ ಇವರ ಮೆಂಟಾಲಿಟಿ ತುಂಬ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ದೊಡ್ಡ ದೊಡ್ಡ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ. ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಹೊರತು ಇವರು ಯಾವುದು ಸಣ್ಣ ಪುಟ್ಟ ಆಲೋಚನೆಗಳು ಇವರಿಗೆ ಬಾಧಿಸೋದಿಲ್ಲ ಅಂತ ಹೇಳ್ಬೋದು. ಇವರು ಸಮಾಜಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಡೋದರಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ತುಂಬ ಒಂದು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳು ಸಹ ತುಂಬ ಎತ್ತರವಾಗಿದೆ, ಚೆನ್ನಾಗಿದೆ. ನೋಡಿ, ಇಲ್ಲಿ ಒಂದು ಕಣ್ಣಿನಾಕೃತಿನಲ್ಲಿರುವಂಥ ಯವಾಕೃತಿ ಇವರಿಗೆ 6th sense ತಂದುಕೊಡುತ್ತೆ. ಅಂದರೆ 6ನೇ ಇಂದ್ರಿಯ ಕೆಲಸ ಮಾಡುತ್ತೆ. ಇವರಿಗೆ ಮುಂಚೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವರಿಗೆ ಬಹಳಷ್ಟು ಬೇಗ ಅಪೂರ್ವಾಭಾಸ ಆಗುತ್ತೆ. ಸೊ ಆ ರೀತಿ ನೋಡ್ಕೋಬೋದು. ಮತ್ತು ಇವರ ಭವಿಷ್ಯ ಅಂದರೆ ಅಸ್ತರೇಖಾಶಾಸ್ತ್ರ ಆಗಿರ್ಬೋದು, ಅಸ್ಟ್ರಾಲಜಿ ಆಗಿರ್ಬೋದು, ಓದ್ದೇ ಇವರು ಮುಂದೆ ಏನಾಗುತ್ತೆ ಅನ್ನೋಂಥ ಭವಿಷ್ಯ ನೋಡುವಂಥ ಸಾಮರ್ಥ್ಯವನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇದು ಒಂದು ನಮ್ಮ ವಿವೇಕವನ್ನು ತೋರಿಸಿದ್ರೆ ಇದು ನಮ್ಮ ಒಂದು ಆತ್ಮವಿಶ್ವಾಸವನ್ನು, ವಿಲ್ ಪವರನ್ನು ತೋರಿಸುತ್ತೆ. ಇವ್ರಿಗೆ ವಿವೇಕ ಜಾಸ್ತಿ, ಆತ್ಮವಿಶ್ವಾಸ, ಆತ್ಮವಿಶ್ವಾಸ ಕೊಲಿಸ್ಕೊಂಡ್ರೆ ವಿವೇಕ ಜಾಸ್ತಿ. ಅಂದರೆ ಯಾವುದೇ ವಿಚಾರವನ್ನು 1-10 ಯೋಚನೆ ಮಾಡಿ ಆ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇವರು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಭಾಗ ಸ್ವಲ್ಪ ಮಾಂಸರ ಕೂಡಿದ್ದು ತುಂಬ ಗುಂಡಾಗಿದೆ. ಸೊ ಹಂಗಾಗಿ ವ್ಯಕ್ತಿ ಸ್ವಲ್ಪ ಕೋಪಾವೇಶ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ ಇವರಿಗೆ ಸ್ವಲ್ಪ ಕೋಪ ತಾಪ ಜಾಸ್ತಿ ಅಂತ. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ ಹೃದಯ ರೇಖೆ ಸ್ವಲ್ಪ ಅಲ್ಲಲ್ಲಿ ಐಲ್ಯಾಂಡ್ ಫಾರ್ಮೇಷನ್ ಸಹ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೆಲವು ಭಾವನೆಗಳಲ್ಲಿ ಗೊಂದಲಗಳನ್ನು, ಸಮಸ್ಯೆಗಳನ್ನು, ನೋವನ್ನು ಇವರು ಅನುಭವಿಸಿರುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಮತ್ತು ಹೆಡ್ಲೈನು ಹಾರ್ಟ್ ಲೈನು ಒಂದು ಲೈನು ಬ್ರಿಡ್ಜ್ ಆಗಿರೋದ್ರಿಂದ ಇವರ ಮನಸ್ಸು ಏನು ಕೇಳುತ್ತೆ ಅದನ್ನೇ ಇವರ ಹಾರ್ಟು ಸಹ ಕೇಳುತ್ತೆ. ಸೊ ಹಾಗಾಗಿ ಏನು ಇವರ ಒಂದು ಮನಸ್ಸು ಮತ್ತು ಬುದ್ಧಿ ನಡುವೆ ಯಾವುದೇ ಗೊಂದಲಗಳು ಇಲ್ಲ ಅಂತ, 1-2 ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ಒಂದು ಮೀನಿನ ಆಕೃತಿ ಬಗ್ಗೆ ನೋಡಿದ್ರೆ
ಇಲ್ಲಿ ಒಂದು ಮೀನಿನ ಆಕೃತಿ ಈ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇವರ ಒಂದು ವೃದ್ಧಾಪ್ಯದ ಜೀವನ ಬಹಳ ನೆಮ್ಮದಿಯಿಂದ ಕೂಡಿರುತ್ತೆ, ಬಹಳ ಸುಂದರವಾದಂಥ ಜೀವನ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ನೋಡಿ ಇಲ್ಲಿ ಗುರು ಹೆಡ್ಲೈನ್ ಮತ್ತು ಎಸ್ ಲೈಫ್ ಲೈನ್ ಮಧ್ಯೆ ಒಂದು ಈ ಥರ ಟ್ರಯಾಂಗಲ್ ಇರೋದರಿಂದ ಬಹಳ ಉತ್ತಮವಾದಂಥ ಒಂದು ಅದ್ಭುತವಾದಂಥ ಒಂದು ಲಾಟರಿ ಯೋಗ ಸಹ ಇದೆ ಅಂತ ಹೇಳ್ಬೋದು. ಅಂದರೆ ಯಾವುದೋ ಇನ್ವೆಸ್ಟ್ಮೆಂಟು ಅಥವಾ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಲಾಭ ಬರುವಂಥ ಸಾಧ್ಯತೆಗಳು ಸಹ ಇದೆ ಅಂತ ಹೇಳ್ಬೋದು. ಯಾಕಂದರೆ ರಾಹು ಪರ್ವದಲ್ಲಿ ಸಹ ಅಷ್ಟು ಏನು ನೆಗೆಟಿವ್ ಸನ್ನೆಗಳು ಇಲ್ಲ, ಹಾಗಾಗಿ ಅದ್ಭುತ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಲೈನ್ ಆಫ್ ಗಾರ್ಡನ್ ಏಂಜಲ್ ಲೈನ್ ಅಂದರೆ ಇವ್ರಿಗೆ ಒಂದು ಸ್ಟ್ಯಾಬಿಲಿಟಿನ ಒಂದು ಕೊಡುವಂಥ ಲೈನ್ಗಳು ಎರಡು ಮೂರು ಲೈನ್ಗಳಿದ್ದಾವೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಬಹಳ ಉತ್ತಮವಾದಂಥ ಒಂದು ಆರೋಗ್ಯ ಇರುತ್ತೆ, ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಎಸ್ ನೋಡಿ ಇಲ್ಲಿವರೆಗೂ ಲೈಫ್ ಒಂದು ಐವತ್ತರವರೆಗೆ ಲೈಫು ತುಂಬ ಚೆನ್ನಾಗಿ ಇರುತ್ತೆ. ಸೊ ಆ ನಂತರ ಲೈಫ್ ಲೈನ್ ಅಷ್ಟು ಕ್ಲಾರಿಟಿ ಇಲ್ಲ, ಮತ್ತು ಇಲ್ಲಿಂದ ಒಂದು ಒಳಗಡೆ ಲೈನ್ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇವರ ಎಂಜಾಯ್ಮೆಂಟು ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ. ಅಂದರೆ ಒಂದು 50 ವರ್ಷದವರೆಗೆ ಲೈಫು ಬಿಂದಾಸ ಇರುತ್ತೆ, ಆ ನಂತರ ಸ್ವಲ್ಪ ಫ್ಯಾಮಿಲಿಗೆ ಮನೆಗೆ ರಿಸ್ಟ್ರಿಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಲೈಫನ್ನು ಬಿಂದಾಸಾಗಿ ಸಾಧ್ಯವಾದಷ್ಟು ಟೂರ್ಸು ಮತ್ತು ಟ್ರಾವೆಲ್ಸ್ ಇವೆಲ್ಲ ಮಾಡಿ ತುಂಬ ಎಂಜಾಯ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರವನ್ನು ಬಂದಾಗ ಇಲ್ಲಿಂದ ಪ್ರೋಗ್ರೆಸಿವ್ ಲೈನ್ಸು ಲೈಫ್ ಲೈನಿಂದ ತುಂಬ ಜಾಸ್ತಿ ಇದೆ. ಇದರ ಅರ್ಥ ಈ ಒಂದು ಫ್ರೀಕ್ವೆಂಟ್ ಪೀರಿಯಡ್ ಆಫ್ ಟೈಮಲ್ಲಿ ಇವರು ಪ್ರೋಗ್ರೆಸ್ ಕಾಣ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಅದಕ್ಕೆ ಅಡ್ಡ ಬರುವಂಥ ಲೈನ್ಗಳು ಸಹ ತುಂಬ ಇದ್ದಾವೆ. ಸೊ ಹಂಗಾಗಿ ಪ್ರೋಗ್ರೆಸ್ ಎಷ್ಟಿರುತ್ತೋ ಅದು ಅಷ್ಟೇ ರೀತಿಯಲ್ಲಿ ಒಂದು ಅಡ್ಡಿ ಆತಂಕಗಳು ಬರ್ತವೆ. ಬಟ್ ನಿಮಗೆ ಈ ಭಾಗ್ಯ ರೇಖೆ ತುಂಬ ಚೆನ್ನಾಗಿರೋದ್ರಿಂದ ನೋಡಿ ಎಂಥ ಅಡ್ಡಿ ಆತಂಕಗಳೇ ಬರಲಿ ಅವುಗಳನ್ನು ಓಡಿಸಿ ಒಂದು ಮುಂದುವರಿಯುವಷ್ಟು ಸಾಮರ್ಥ್ಯ. ನೋಡಿ ಬುಧ ರೇಖೆ ಸಹ ಚೆನ್ನಾಗಿರೋದ್ರಿಂದ ಬಹಳ ಉತ್ತಮವಾದಂಥ ಒಂದು ಪ್ರೋಗ್ರೆಸ್ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೊಂದು ವಿಚಾರವನ್ನು ನೋಡಿದಾಗ ಇದು ಎಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಮೀನಿನ ಆಕೃತಿ ಥರ ಕಾಣಿಸ್ತಾ ಇದೆ. ಅದು ನಿಮ್ಮ ಈ ಮೀನಿನ ಆಕೃತಿ ಯಾವ್ದ್ರ ಕಡೆ ನೋಡಿಸ್ತಾ ಇದೆ ಅಂದರೆ ಸೂರ್ಯ ಪರ್ವತದ ಕಡೆ ತೋರಿಸ್ತಾ ಇರೋದ್ರಿಂದ ಇವರಿಗೆ ಅಧಿಕಾರ ಅಥವಾ ಒಂದು ಜನಪ್ರಿಯತೆ ಗಳಿಸೋದ್ರಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಕಂಕಣ ರೇಖೆಯನ್ನು ನೋಡಿದಾಗ ನೋಡಿ ಕಂಕಣ ರೇಖೆ ಒಂದು ಉತ್ತಮ ಆರೋಗ್ಯ, ಐಶ್ವರ್ಯ ಹಾಗೂ ಸುಖ ಈ ಮೂರು ತುಂಬ, ಜೊತೆಗೆ ಈ ರೇಖೆಗಳ ನಡುವೆ ಅಂತರನೂ ಸಮತಲವಾಗಿ ಸಮದಟ್ಟಾಗಿರೋದು ತುಂಬ ಕಡಿಮೆ. ಸೊ ಹಾಗಾಗಿ ಇದು ಬಹಳ ಉತ್ತಮವಾದಂಥ ಒಂದು ಜೀವನವನ್ನು ಅನುಭವಿಸುವಷ್ಟು ಒಂದು ಅದ್ಭುತವಾದಂಥ ಸಾಮರ್ಥ್ಯ ಇರುವಂತಹ ನೀವು ಜೀವನವನ್ನು ಅಟ್ಮೋಸ್ಟ್ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಭಾಗ್ಯರೇಖೆ ಯಾರಿಗೆ ಕೇತು ಪರ್ವದಿಂದ ಶುರುವಾಗಿರುತ್ತೆ ಅವರು ಬೈ ಬರ್ತೇನೆ ತುಂಬ ಎಫ್ಲುಯೆಂಟ್ ಫ್ಯಾಮಿಲಿಯಲ್ಲಿ ಇವರು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಚಂದ್ರ ಪರ್ವತ ಸಹ ತುಂಬ ಚೆನ್ನಾಗಿದೆ, ಸ್ವಲ್ಪ ಒಂದು ಚಿಕ್ಕ ಒಂದು ಕಪ್ಪು ಮಚ್ಚೆಯಲ್ಲಿ ಕಾಣ್ತಾ ಇದೆ. ಅದು ಸ್ವಲ್ಪ ಯಾವಾಗಾದರೂ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವತ ಬಹಳ ಉತ್ತಮವಾಗಿರೋದನ್ನು ಕಾಣಿಸುತ್ತೆ, ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಹೆಚ್ಚಿನ ವಿವರಗಳು ಬೇಕಾದ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ಇಷ್ಟ ಆಗಿರೋದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ನೈಸ್ ಡೇ.